ಕೋಲಾರದಲ್ಲಿ ಮಾಜಿ ಡಿಸಿಎಂಜಿ ಪರಮೇಶ್ವರ್ ಸುದ್ದಿಗೋಷ್ಠಿ. ಪಿಪಿಇ ಕಿಟ್, ವೆಂಟಿಲೇಟರ್, ಮಾಸ್ಕ್, ಸ್ಯಾನಿಟೈಸರ್ ಖರೀದಿಯಲ್ಲಿ ಅವ್ಯವಹಾರ. ಇಂದು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ. ಬಿಜೆಪಿ ಪಕ್ಷ ಭ್ರಷ್ಟಾಚಾರ ಮಾಡುತ್ತಿದೆ ಎಂದು ಇಡೀ ರಾಜ್ಯಕ್ಕೆ ಗೊತ್ತು ಎಂದರು. ಬಿಜೆಪಿ ಪಕ್ಷದಿಂದ 8,000 ಕೋಟಿ ಆರ್ಬಿಐಯಿಂದ ಸಾಲ ತೆಗೆದುಕೊಂಡಿದ್ದು ಅದೆಲ್ಲ ಹಣ ಎಲ್ಲಿ ಹೋಯಿತು ಎಂದು ಪ್ರಶ್ನೆ ಮಾಡಿದರು. ರಾಜ್ಯದಲ್ಲಿ ಕೊರೋನಾ ರೋಗಿಗಳಿಗೆ ಕೆಲವೆಡೆ ಆಂಬ್ಯುಲೆನ್ಸ್ ಸಿಗುತ್ತಿಲ್ಲ, 8 ಗಂಟೆ ಸಮಯಕ್ಕಾದರೂ ಸಮಯಕ್ಕೆ ಸರಿಯಾಗಿ ಆಂಬ್ಯುಲೆನ್ಸ್ ಸಿಗುತ್ತಿಲ್ಲ ಎಂದರು. ಖಾಸಗಿ ಆಸ್ಪತ್ರೆಗಳಲ್ಲಿ ಲಕ್ಷಾಂತರ ಬಿಲ್ ಮಾಡುತ್ತಿದ್ದಾರೆ. ಕೋವಿಡ್ ನಿಯಂತ್ರಣದಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ಹೇಳಿದ್ದಾರೆ. ಅದಕ್ಕೆ ಬದಲಾಗಿ ಅವ್ರು ಇಷ್ಟ ಬಂದಂಗೆ ಮಾಡಿದ್ರು, ಇಷ್ಟ ಬಂದಂಗೆ ಕೊಂಡ್ಕೊಂಡ್ರು, ಇಷ್ಟ ಬಂದಂಗೆ ಮಾಡಿ. ಆ ಕೊಂಡುಕೊಳ್ಳುವಾಗ ಸುಮಾರು 2,000 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತೇಳಿ ಈಗಾಗಲೇ ನಾವು ಅವ್ರ ಮೇಲೆ ಹೇಳಿದ್ದೇವೆ. 4,167 ಕೋಟಿ ರೂಪಾಯಿನಲ್ಲಿ 2,000 ಕೋಟಿ ದುಡ್ಡು ಹೊಡೆದಿದ್ದೀರಾ ನೀವು? ನಿಮ್ ಜೇಬುಗಳಿಗೆ ಹೋಗಿದೆ, ಮಂತ್ರಿಗಳ ಜೇಬುಗಳಿಗೆ ಹೋಗಿದೆ. ಎಂತ ನೀವೇನ್ ಮಾನವೀಯತೆ ಇದೆಯಾ ನಿಮ್ಗೆ? ಮನುಷ್ಯತ್ವ ಇದೆಯಾ ನಿಮ್ಗೆ? ಇಂತಹ ಸಂದರ್ಭದಲ್ಲಿ ಜನ ಬೀದಿನಲ್ಲಿ ಸಾಯ್ತಾ ಇದ್ದಾರೆ, ಆಸ್ಪತ್ರೆಗೆ ದಾಖಲಾತಿ ಮಾಡ್ಕೊಳ್ಳಕ್ಕೆ ಯಾರು ಒಪ್ತಾ ಇಲ್ಲ, ಡಾಕ್ಟರ್ಗಳು ಕೂಡ ಇಂಜರ್ ಇತ್ತಾ ಇದ್ದಾರೆ, ಅವ್ರಗಳಿಗೂ ಬಂದಿದೆ. ಇಂಥ ಸಂದರ್ಭದಲ್ಲಿ ನೀವು ಇದರಲ್ಲಿ ಹಣ ಹೊಡಿತೀರಿ ಅಂತ ಹೇಳಿದ್ರೆ ಇದಕ್ಕಿನ್ನ ನೀಚ್ ಕೆಲಸ ಇನ್ಯಾವುದೂ ಇಲ್ಲ. ಈ ಸಚಿವರುಗಳು ಮತ್ತು ಮುಖ್ಯಮಂತ್ರಿಗಳು ಇದನ್ನ ಏನ್ ಕಣ್ಮುಚ್ಕೊಂಡು ನೋಡ್ತಾ ಇದ್ದಾರೆ ಕಾಣಿಸ್ತಾರೆ.